ಕ್ಲಬ್ ಹಲವಾರು ಕ್ಲಬ್ ಗಳು ಲಾಲ್ಬಾಗ್ ಆಗಿರ್ಬೋದು ಕೆ ಎಸ್ಆರ್ ಸಿ ಆಗಿರ್ಬೋದು ಬೈಕಂಬಾಡಿಯ ನ ಒಬ್ರು ನಿನ್ನೆ ಹೇಳ್ತಿದ್ದಾರಂತೆ ಒಂದು ಆಡಿಯೋ ನನಗೆ ಬಂದಿತ್ತು ಯಾವುದೇ ರಾಜಕೀಯ ಪಕ್ಷ ಬದ್ಲಿ ನನ್ನ ಕ್ಲಬ್ ಅನ್ನು ಯಾರು ಮುಚ್ಚಿಸಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರಂತೆ ಈ ಸ್ಪಿಡ್ ದಂಧೆಯ ಹಿಂದೆ ಹಲವಾರು ರಾಜಕೀಯ ವ್ಯಕ್ತಿಗಳಿದ್ದಾರೆ ಸೊ ಇದಕ್ಕೆ ಕಮಿಷನರ್ ಅವರು ದಯವಿಟ್ಟು ಉತ್ತರ ಕೊಡಿ ಯಾಕಂದ್ರೆ ಜನಗಳು ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಕ್ಲಬ್ಗಳು ನಡೀತಿದೆ ಅಂತ ಹೇಳಿದ್ರೆ ಜನಗಳಿಗೆ ಒಂದು ನೀವು ಮಂಗಳೂರು ನಗರದಲ್ಲಿ ನಡೆಯುತ್ತಿರುವ ಈ ಸ್ಪೀಟ್ ಮಟ್ಕಾ ದಂಧೆಯ ಸಚಿತ್ರ ವರದಿ ನಮ್ಮ ಟಿವಿಯಲ್ಲಿ ಪ್ರಸಾರಗೊಂಡ ಬಳಿಕ ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಾಚರಣೆಗೆ ಇಳಿದಿತ್ತು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಂಗಳೂರಿನ ಹಲವೆಡೆ ಇಸ್ಪಿಟ್ ಮಟ್ಕದ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಅಕ್ರಮ ವಹಿವಾಟುಗಳನ್ನು ಮುಚ್ಚಿಸಿದ್ದಾರೆ ಎನ್ನುವ ಮಾಹಿತಿ ಹರಿದಾಡಿತ್ತು ಆದರೆ ದಾಳಿ ನಡೆದ ಮರುದಿನವೇ ಈ ಇಸ್ಪಿಟ್ ಮಟ್ಕಾ ದಂಧೆಗಳು ಮತ್ತೆ ತೆರೆದಿರುವುದು ಆಶ್ಚರ್ಯವನ್ನುಂಟು ಮಾಡ್ತಾ ಇದೆ ಇಸ್ಪಿಟ್ ಮಟ್ಕಾ ದಂಧೆಯ ಹಿಂದೆ ಮಂಗಳೂರಿನ ಪ್ರಭಾವಿ ಕುಳಗಳು ಇದ್ದು ಅವರು ತಮ್ಮ ಪ್ರಭಾವದಿಂದ ಏನು ಬೇಕಾದರೂ ಮಾಡಬಲ್ಲರು ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಇಸ್ಪಿಟ್ ದಂಧೆ ಅಂತ ಯೋಚಿಸಿದಾಗ ಅಲ್ಲಿ ಯಾರು ಆಡ್ಲಿಕ್ಕೆ ಹೋಗ್ತಾರೆ ಎಂಬುದನ್ನು ನೋಡಬೇಕು ಇಲ್ಲಿ ಹೋಗ್ತಾ ಇರುವುದು ಸಾಮಾನ್ಯ ಜನರು ನಾನು ಹೋದ ಪ್ರಕಾರ ನೋಡಿದ ಪ್ರಕಾರ ರಿಕ್ಷಾ ಡ್ರೈವರ್ಗಳು ಕೂಲಿ ಕೆಲಸ ಮಾಡುವವರು ಅವರ ದಿವಸಕ್ಕೆ ಸಂಪಾದಿಸಿದ ಸಂಪಾದನೆಯನ್ನು ಕೊಂಡೋಗಿ ಅಲ್ಲಿ ಹಾಕ್ತಾರೆ ಅಲ್ಲಿ ಹಾಕಿದ ನಂತರ ಅವರಿಗೆ ದುಡಿಮೆ ಇಲ್ಲ ದುಡಿಮೇ ಇಲ್ಲದಾಗ ಅವರು ಏನ್ ಮಾಡಬೇಕು ಮನೆಯವರು ಏನ್ ಮಾಡಬೇಕು ಎಷ್ಟೋ ಮಂದಿ ಮನೆಯವರು ಬೀದಿಗೆ ಬೀಳ್ತಾ ಇದ್ದಾರೆ ಎಷ್ಟೋ ಮನೆಯ ಕುಟುಂಬದ ಹೆಂಗಸರು ಬಂದು ನಮ್ಮಲ್ಲೇ ಹೇಳ್ತಿದ್ದಾರೆ ರಾಜಕಾರಣಿಗಳು ಇದರ ಬಗ್ಗೆ ಕ್ರಮ ಕ್ರಮ ಕೈಗೊಳ್ತಿಲ್ಲ ನೀವೇನಾದ್ರೆ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಇದಕ್ಕೋಸ್ಕರ ನಾನು ಇದನ್ನು ಪರಿಶೀಲಿಸಲಿಕ್ಕೆ ಹೋದಾಗ ಹಲವಾರು ಕಡೆಗಳಲ್ಲಿ ದಂಧೆ ನಡೆಯುವುದು ಕಂಡು ಬಂತು ಕಂಡು ಬಂದಾಗ ಅದರ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದೆ ಹಲವಾರು ಕಡೆಯಿಂದ ನಮಗೂ ಕೂಡ ಕರೆ ಬಂತು ಕೆಲವರದು ಎಂತ ದೀಪನ್ನ ಎಂತ ಎಂತ ಮಾಡ್ತಿದ್ದೀರಾ ಅಂತ ಏನಾಗ್ತಿದೆ ಅಂತ ಹೇಳಿದ್ರೆ ನೋಡಿ ಇವ್ರು ಮಾಡುದು ಬೇಡದ ಚಟುವಟಿಕೆ ಈ ಬೇಡದ ಚಟುವಟಿಕೆಯಿಂದ ಎಷ್ಟೋ ಮನೆಯ ಮನೆಯವರು ಬೀದಿಗೆ ಬೀಳ್ತಾ ಇದ್ದಾರೆ ಯಾಕೆ ಕಾಣ್ತಾ ಇಲ್ಲ ಇದಕ್ಕೆ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಮಂಗಳೂರಿನಲ್ಲೇ ಮಟ್ಟಿಗೆ ಹೇಳಿದ್ರೆ ಈ ಸ್ಪಿಟ್ ದಂಧೆ ಹಿಂದೆ ಹಲವಾರು ರಾಜಕೀಯ ವ್ಯಕ್ತಿಗಳಿದ್ದಾರೆ ರಾಜಕೀಯ ಪಕ್ಷದ ಪೋಸ್ಟ್ ತೆಗೆದುಕೊಂಡವರು ಎಲ್ಲ ಬಿಟ್ಟು ಮಂಗಳೂರಿನಲ್ಲಿ ಪ್ರಮುಖ ರೈಡ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಮಂಗಳೂರಲ್ಲಿ ಪ್ರಮುಖ ಒಬ್ಬ ವ್ಯಕ್ತಿ ಯಾರಂತ ಎಲ್ರಿಗೆ ಗೊತ್ತು ಡಿಪಾರ್ಟ್ಮೆಂಟ್ಗೂ ಗೊತ್ತು ಮಂಗಳೂರಿನ ಪ್ರತಿಯೊಬ್ಬರಿಗೂ ಗೊತ್ತು ಯಾರಂತ ಅವನಿಗೆ ಒಂದು ಉತ್ತಮ ಒಂದು ಪೋಸ್ಟ್ ಬೇರೆ ಕೊಟ್ಟಿದ್ದಾರೆ ಸರ್ಕಾರದ ಒಂದು ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ಆತ ಏನ್ ಮಾಡ್ತಿದ್ದಾನೆ ಆತ ನಡೆಸ್ತಾ ಇದ್ದಾನೆ ಅದು ಬಿಟ್ಟು ಈಗ ಅಧಿಕಾರದಲ್ಲಿರುವ ಒಂದು ಪಕ್ಷ ಬಿಜೆಪಿ ಕಾಂಗ್ರೆಸ್ ಬಂದ್ರೆ ಅದರಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಮತ್ತೆ ಈ ವ್ಯಕ್ತಿ ಎರಡು ಇಬ್ಬರು ಮಿತ್ರರು ಆ ಪಕ್ಷ ಬಂದಾಗ ಅವ ನಡೆಸುದು ಈ ಪಕ್ಷ ಬಂದಾಗ ಇವ ನಡೆಸುದು ಅವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಆಡ್ಲಿಕ್ಕೆ ಬಂದಂತ ಕೂಲಿ ಕಾರ್ಮಿಕರನ್ನೇ ಅರೆಸ್ಟ್ ಮಾಡುದಾ ಖಾಲಿ ಕೂಲಿ ಕಾರ್ಮಿಕರು ಮಾತ್ರವ ಇದು ಸಂಪೂರ್ಣವಾಗಿ ಬಂದಾಕ್ಬೇಕಂತ ಹೇಳಿದ್ರೆ ಕಿಂಗ್ ಪಿನ್ ಯಾರು ಅವರನ್ನ ಅರೆಸ್ಟ್ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಏನು ಗೊತ್ತಿಲ್ವಾ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹಲವಾರು ಪರಿಚಯ ಇದೆ ಹಲವಾರು ಮಂದಿ ಹೇಳ್ತಾರೆ ಯಾರಂತ ಕಿಂಗ್ ಪಿನ್ ಯಾರಂತ ಹೇಳ್ತಾರೆ ಮಂಗಳೂರಿನಲ್ಲಿ ಇಸ್ಪಿಟ್ ನಡೆಸುವಂತ ಕಿಂಗ್ ಪಿನ್ ರಾಜಕೀಯದ ವ್ಯಕ್ತಿ ಯಾರಂತ ಗೊತ್ತು ಅವನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿ ಪೊಲೀಸರದ ಒಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಜನಗಳ ಬಾಯಲ್ಲಿ ಏನು ಬರ್ತಿದೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಕಮಿಷನ್ ಹೋಗ್ತಾ ಇದೆ ಅಂತ ಬರ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಎಂಬುದು ಕಮಿಷನರ್ ಹೇಳ್ಬೇಕು ಯಾಕಂತ ಹೇಳಿದ್ರೆ ನೋಡಿ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮೊನ್ನೆ ಕಮಿಷನರ್ ಒಂದು ವಿಡಿಯೋ ನೋಡಿದೆ ಕಳ್ಳತನ ಮಾಡಿದವರನ್ನು ದರೋಡೆ ಮಾಡಿದವರನ್ನು ಇದ್ದು ಅವರಿಗೆ ಬುದ್ಧಿವಾದ ಹೇಳುದು ಒಳ್ಳೆ ಕೆಲಸ ನಿಮ್ಗೆ ಅದಕ್ಕೆ ಸೆಲ್ಯೂಟ್ ಮಾಡ್ತೇನೆ ನಾನು ಯಾಕಂದ್ರೆ ಜನಗಳ ಪರವಾಗಿದ್ದೀರಾ ಆದ್ರೆ ಈ ಕಳ್ಳತನ ಯಾಕೆ ಆಗ್ತಿದೆ ಈಗ ಒಬ್ಬ ಕ್ಲಬ್ಗೆ ಹೋಗ್ತಾನೆ ಕ್ಲಬ್ಗೆ ಹೋದ ಇಸ್ಪಿಟಲ್ ಹಣ ಕಳೀತಾನೆ ಅವ ಮನೆಯಿಂದ ದರೋಡೆ ಮಾಡ್ತಾನೆ ಅಥವಾ ಬೇರೆ ಯಾರನ್ನಾದ್ರೆ ರೋಡಲ್ಲಿ ಹೋಗುವವರನ್ನು ಲೂಡ್ತಾನೆ ಲೂಟಿ ಆನವನ್ನು ತಂದು ಕ್ಲಬ್ಗ್ ಹಾಕ್ತಾನೆ ಕ್ಲಬ್ ಅಲ್ಲಿ ಇವರಿದ್ದಾರಲ್ಲ ಈ ಮುಟ್ಟಾಳರು ಇವರ ಆನವನ್ನು ತಿಂತಾರೆ ಮತ್ತೆ ಅವರು ಲೂಡ್ತಾನೆ ಕಳ್ಳತನ ಮಾಡ್ತಾನೆ ಆ ಕಳ್ಳತನ ಮಾಡಿದ ಅವನನ್ನು ಅರೆಸ್ಟ್ ಮಾಡ್ತೀರ ಕಳ್ಳತನ ಎಲ್ಲಿ ಪ್ರಾರಂಭವಾಯಿತು ಎಲ್ಲಿ ಮನೆಯಿಂದ ದರೋಡೆ ಮಾಡ್ಲಿಕ್ಕೆ ಎಲ್ಲಿ ಪ್ರಾರಂಭವಾಯಿತು ನೀವು ಹೊರಗಿಂದ ದರೋಡೆ ಮಾಡಿದವರನ್ನು ಇಡಿಬಹುದು ಮನೆಯಲ್ಲಿ ಗಂಡ ಹೆಂಡಿಯ ಚೈನ್ ಮಕ್ಕಳದು ದುಡ್ಡು ಎಲ್ಲ ಲೂಟಿದ್ರೆ ಅವರನ್ನು ಯಾರು ಹಿಡಿಲಿಕ್ಕೆ ಆಗ್ತದೆ ಇಂಥ ಇಸ್ಪಿಡ್ ದಂಧೆಗೆ ಹಾಕಿದ್ರೆ ಒಳ್ಳೆಯವರು ಹೋಗ್ತಿದ್ದಾರಾ ಕೋಟ್ಯಾಧಿಪತಿಗಳು ಯಾರು ಇದರಲ್ಲಿ ದಂಧೆಯಲ್ಲಿ ಸಿಕ್ಕಿಬಿಡ್ತಾ ಇಲ್ಲ ಸೊ ಇದಕ್ಕೆ ಕಮಿಷನರ್ ಅವರು ದಯವಿಟ್ಟು ಉತ್ತರ ಕೊಡಿ ಯಾಕಂದ್ರೆ ಜನಗಳು ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಕ್ಲಬ್ಗಳು ಮತ್ತೆ ಮತ್ತೆ ನಡೀತಿದೆ ಅಂತ ಹೇಳಿದ್ರೆ ಜನಗಳಿಗೆ ಒಂದು ನೀವು ಕನ್ಕ್ಲೂಷನ್ ಕೊಟ್ಟಾಗೆ ಅಲ್ಲ ಇದ್ರ ಹಿಂದೆ ಡಿಪಾರ್ಟ್ಮೆಂಟ್ ಇದೆ ಅಂತ ಯಾಕೆ ಅರೆಸ್ಟ್ ಮಾಡ್ತಿರಲಿಲ್ಲ ಕಳ್ಳತನ ಎಷ್ಟೋ ಜಾಸ್ತಿ ಆಗ್ತಿದೆ ಪೊಲೀಸ್ ಕಮಿಷನರ್ ಅವರು ಜನಪರವಾಗಿದ್ದು ಯಾವುದೇ ಒತ್ತಡ ಪ್ರಭಾವಕ್ಕೆ ಒಳಗಾಗಬಾರದು ಎನ್ನುವುದು ಜನರ ಆಶಯ ಈ ಇಸ್ಪಿಟ್ ಮಟ್ಕಾ ದಂಧೆಗಳು ಮುಂದುವರಿದಲ್ಲಿ ಜನಸಾಮಾನ್ಯರ ಬದುಕು ಹೈರಾಣಾಗುವುದು ಖಚಿತ ಅದನ್ನು ಪೊಲೀಸ್ ಕಮಿಷನರ್ ಅವರು ಮನಗಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ